ದೇಶಾದ್ಯಂತ ಈಗ ಎನ್ ಡಿ ಎ ವರ್ಸಸ್ ಇಂಡಿಯಾ ಯುದ್ಧ ಈ ಹಿಂದೆ ಮೈತ್ರಿಗಳಾದಾಗ ದೇಶದಲ್ಲಿ ಏನೇನಾಗಿತ್ತು ಭಾರತದ ಮೈತ್ರಿಕೂಟಗಳ ಇತಿಹಾಸ ಏನು ಗೊತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿ ಸ್ವಾಗತ ನಾನು ಯೋಗೇಶೀಶ್ವರ್ ಒಂದಷ್ಟು ವಿರೋಧಗಳು ಒಂದಷ್ಟು ಪ್ರೀತಿ ಈ ರಾಜಕೀಯ ಅಂದರೆ ಅಂದ್ಬಿಟ್ರೆ ಇಲ್ಲಿ ಯಾರು ಶತ್ರುಗಳು ಅಲ್ಲ ಯಾರು ಮಿತ್ರರು ಅಲ್ಲ ಇಲ್ಲಿ ತಂತ್ರ ಬೇಕು ಪ್ರತಿ ತಂತ್ರ ಬೇಕು ಕುತಂತ್ರನೂ ಬೇಕು ಎಲ್ಲರ ಅಲ್ಟಿಮೇಟ್ ಉದ್ದೇಶ ಅಧಿಕಾರ ಕುಂಟುತ್ತೋ ತೇವಳುತ್ತ ಏನು ಬೇಕಾದ್ರೂ ಆಗಲಿ ಯಾಕೆಂದರೆ ದಶಕದಿಂದ ದಶಕಕ್ಕೆ ರಾಜಕೀಯ ಚಿತ್ರಣ ಬದಲಾಗ್ತಾ ಇರುತ್ತೆ ಇದೀಗ ಭಾರತದಲ್ಲಿ ಲೋಕಸಭಾ ಚುನಾವಣೆ ಸಾರ್ವತ್ರಿಕ ಚುನಾವಣೆಯ ಸಮಯ ಇನ್ನೇನು ಎಂಟತ್ತು ತಿಂಗಳಲ್ಲಿ ಎಲೆಕ್ಷನ್ ಆಗಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಆಸುಪಾಸಲ್ಲಿ ಯಾರು ಪ್ರಧಾನಿ ಅನ್ನೋದು ಗೊತ್ತಾಗ್ಬಿಟ್ಟಿರುತ್ತೆ ದೇಶದ ಮುಂದಿನ ಪ್ರಧಾನಿ ಯಾರು ಅನ್ನೋದು ಇಂಥ ಸಂದರ್ಭದಲ್ಲಿ ಇಂಡಿಯಾ ಮೈತ್ರಿಕೂಟ ಒಂದು ಕಡೆ ಎನ್ ಡಿ ಎ ಮೈತ್ರಿಕೂಟ ಒಂದು ಕಡೆ ಇದು ಇಡೀಗ ಇಡೀ ದೇಶದಲ್ಲಿ ಸಂಚಲನವನ್ನು ಸೃಷ್ಟಿಸ್ತಾ ಇದೆ ಹಾಗಾದರೆ ಈ ಹಿಂದೆ ಭಾರತದ ಇತಿಹಾಸದಲ್ಲಿ ಬ ಯಾವ ರೀತಿ ಮೈತ್ರಿಕೂಟಗಳಿತ್ತು ಯಾವೆಲ್ಲ ತಂತ್ರ ಪ್ರತಿತಂತ್ರಗಳನ್ನ ಮಾಡಿ ಯಾರೆಲ್ಲ ಅಧಿಕಾರಕ್ಕೆ ಬಂದಿದ್ದರು ಖಂಡಿತವಾಗಲೂ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರೋ ವಿಚಾರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇಂದಿರಾ ಗಾಂಧಿಯನ್ನು ಸೋಲಿಸಿ ಮೊರಾರ್ಜಿ ದೇಸಾಯಿಯವರು ದೇಶದ ಪ್ರಧಾನಿಯಾದರು ಅದು ಕೂಡ ಮೈತ್ರಿಕೂಟಗಳನ್ನು ಒಂದು ಮಾಡೋ ಮೂಲಕ ಮೊದಲನಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಯಾಕೆಂದರೆ ಎಮರ್ಜೆನ್ಸಿ ಪೀರಿಯಡ್ ಏನಿದೆ ತುರ್ತು ಪರಿಸ್ಥಿತಿಯ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ಆಯಿತು ಲೋಕಸಭಾ ಚುನಾವಣೆ ಆಯಿತು ಸುಮಾರು ಹತ್ತು ಪ್ರತಿಪಕ್ಷಗಳು ಒಟ್ಟಾಗಿ ಆಗ ಜನತಾ ಪರಿವಾರವನ್ನು ಮಾಡಿಕೊಂಡಿತು ಹತ್ತೆ ಪಕ್ಷಗಳು ಜನತಾ ಪರಿವಾರ ರಚಿಸಿತು ಸಿದ್ಧಾಂತದಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಕಾಂಗ್ರೆಸ್ನ ಹೊರತಾಗಿ ಸರ್ಕಾರವನ್ನು ರಚಿಸಬೇಕು ಅಂತ ಯಾಕೆಂದರೆ ದೇಶದಲ್ಲಿ ಅರವತ್ತು ವರ್ಷ ಏನು ಕಾಂಗ್ರೆಸ್ ಆಡಳಿತದಲ್ಲಿತ್ತು ಆಡಳಿತದಲ್ಲಿತ್ತು ಅಂದರೆ ಕಾಂಗ್ರೆಸ್ಸು ಅಷ್ಟೊಂದು ಪೀಕಲ್ಲಿತ್ತು ಕೇಂದ್ರ ಅಂತ ಬಂದಾಗ ಇಂದಿರಾ ಗಾಂಧಿ ಅಂತಿದ್ರು ರಾಜೀವ್ ಗಾಂಧಿ ಅಂತಿದ್ರು ಇಂಥ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸುಮಾರು ಹತ್ತು ಪಕ್ಷಗಳು ಸೇರಿಕೊಂಡು ಜನತಾ ಪರಿವಾರವನ್ನು ಮಾಡಿ ಅಧಿಕಾರಕ್ಕೆ ಬರೋದರಲ್ಲಿ ಯಶಸ್ವಿಯಾಗಿದ್ದರು ಮೊರಾರ್ಜಿ ದೇಸಾಯಿ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ರು ಸಿದ್ಧಾಂತದಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಜಯಪ್ರಕಾಶ್ ನಾರಾಯಣ ಅವರ ಸಲಹೆ ಮೇರೆಗೆ ಈ ಒಗ್ಗಟ್ಟು ಮೂಡಿತು ಇಂದಿರಾ ಗಾಂಧಿ ನೇತೃತ್ವದ ನೇತೃತ್ವದ ಸರ್ಕಾರವನ್ನು ಅಧಿಕಾರದಿಂದ ಕಿತ್ತೋಗಿಬೇಕು ಅಂತ ಪ್ರತಿಷ್ಠಾನದಲ್ಲೂ ತಮ್ಮ ಒಮ್ಮತದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ಎಲ್ಲರೂ ಕೂಡ ನಿರ್ಧಾರ ಮಾಡಿದ್ರು ಅಂತಿಮವಾಗಿ ದಕ್ಷಿಣ ಭಾರತದ ಕೆಲವು ರಾಜ್ಯಗಳನ್ನು ಹೊರತುಪಡಿಸಿದ್ರೆ ಉತ್ತರ ಭಾರತ ಮತ್ತು ಮಧ್ಯ ಭಾರತದಲ್ಲಿ ಕಾಂಗ್ರೆಸ್ ತನ್ನ ನೆಲೆಯನ್ನು ಕಳೆದುಕೊತು ಆ ಚುನಾವಣೆಯಲ್ಲಿ ಕೇವಲ ನೂರ ಐವತ್ತ ನಾಲ್ಕು ಸ್ಥಾನಗಳನ್ನು ಮಾತ್ರ ಗೆಲ್ಲಬೇಕಾಯ್ತು ಹೀಗಾಗಿ ಮೊರಾರ್ಜಿ ದೇಸಾಯಿ ಮೈತ್ರಿ ಅಂದರೆ ಮೈತ್ರಿ ಪಕ್ಷಗಳ ಜನತಾ ಪರಿವಾರದಿಂದಾಗಿ ಮೊರಾರ್ಜಿ ದೇಸಾಯಿ ಅವರು ದೇಶದ ಪ್ರಧಾನಿಯಾದರು ಆದರೆ ಪರಸ್ಪರ ಸಂಘರ್ಷಗಳು ಹೆಚ್ಚು ದಿನ ಕ್ಯಾರಿ ಫಾರ್ವರ್ಡ್ ಆಗಲಿಲ್ಲ ಮೂರೇ ವರ್ಷಕ್ಕೆ ಸರ್ಕಾರ ಪತನ ಆಯಿತು ನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೂಡ ರಾಜೀವ್ ಗಾಂಧಿ ಪ್ರಧಾನಿ ಆಗೋದನ್ನು ತಡಿಬೇಕು ಅಂತ ಒಂದಷ್ಟು ಪಕ್ಷಗಳು ಮೈತ್ರಿಯನ್ನು ಮಾಡಿಕೊಂಡ್ವು ಆಗ ಕೂಡ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡು ರಾಷ್ಟ್ರೀಯ ಪಕ್ಷಗಳಿದ್ದವು ಅದರ ಹೊರತಾಗಿ ನ್ಯಾಷನಲ್ ಫ್ರಂಟ್ ಅನ್ನೋ ಒಂದು ಒಕ್ಕೂಟವನ್ನು ರಚಿಸಲಾಯಿತು ಅದರಲ್ಲಿ ಎನ್ ಟಿ ರಾಮರಾವ್ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡ್ರು ಹಾಗೆಯೇ ಪಿ ವಿ ಸಿಂಗ್ ಅದರ ಸಂಚಾಲಕರಾದರು ಈ ರಾಷ್ಟ್ರೀಯ ರಂಗ ಮುಖ್ಯವಾಗಿ ಜನತಾದಳ ಮತ್ತು ಭಾರತೀಯ ಕಾಂಗ್ರೆಸ್ ಅಂದರೆ ಸಮಾಜವಾದಿ ಪಕ್ಷದ ಒಗ್ಗೂಡು ಒಗ್ಗೂಟದಿಂದ ಒಂದು ಉದಯವಾಯಿತು ಅಂತಲೇ ಹೇಳಬಹುದು ಇದರಲ್ಲಿ ಆಂಧ್ರ ಪ್ರದೇಶದಲ್ಲಿ ಟಿ ಡಿ ಪಿ ತಮಿಳುನಾಡಿನಲ್ಲಿ ಡಿ ಎಂ ಕೆ ಮತ್ತು ಅಸ್ಸಾಂನಲ್ಲಿ ಗಣಪರಿಷತ್ ಕೂಡ ಇದರ ಭಾಗವಾಗಿತ್ತು ಎಡರಂಗ ಕೂಡ ಇವರ ಬೆಂಬಲಕ್ಕೆ ನಿಂತಿದ್ರು ಇದರ ರಿಸಲ್ಟ್ ಏನಾಯಿತು ನೈನ್ಟೀನ್ ಏಯ್ಟಿ ನೈನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ರಾಜೀವ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸೋತು ಹೀನಾಯವಾಗಿ ಸೋಲ್ತು ಅಂದರೆ ನೂರ ತೊಂಬತ್ತೇಳು ಸ್ಥಾನ ಕುಸಿತು ಆವಟ್ನಲ್ಲಿ ಬಿ ಜೆ ಪಿ ಗಳಿಸಿದ್ದ ಸ್ಥಾನ ಕೇವಲ ಎಂಬತ್ತೈದು ಬಿ ಜೆ ಪಿಗೆ ಎಂಬತ್ತೈದು ಮತ್ತು ಕಾಂಗ್ರೆಸ್ಗೆ ನೂರ ತೊಂಬತ್ತೇಳು ಒಟ್ಟು ನೂರ ನಲ್ವತ್ಮೂರು ಸ್ಥಾನಗಳನ್ನು ಗೆದ್ದಿದ್ದ ಜನತಾದಳ ಇತರ ಪಕ್ಷಗಳ ಬೆಂಬಲದೊಂದಿಗೆ ನ್ಯಾಷನಲ್ ಫ್ರಂಟ್ ಸರ್ಕಾರವನ್ನು ರಚಿಸಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಡಿಸೆಂಬರ್ ಎರಡರಂದು ಪಿ ವಿ ಸಿಂಗ್ ದೇಶದ ಪ್ರಧಾನಿಯಾದರು ಆದರೆ ಮತ್ತೆ ಈ ಮೈತ್ರಿ ಪಕ್ಷಗಳಲ್ಲಿ ಈ ಅಧಿಕಾರ ಹಂಚಿಕೆ ಸಚಿವ ಸ್ಥಾನ ಮತ್ತೊಂದು ಮಗದೊಂದು ಅನುದಾನ ಅಭಿವೃದ್ಧಿ ಹೆಚ್ಚು ದಿನ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗೋದು ಕಷ್ಟ ಕೇವಲ ಪರಸ್ಪರ ಸಂಘರ್ಷದಿಂದಾಗಿ ಹನ್ನೆರಡು ತಿಂಗಳ ಅವಧಿ ಅಂದರೆ ಒಂದೇ ವರ್ಷಕ್ಕೆ ಆ ಸರ್ಕಾರ ಕುಸಿತೋಯ್ತು ಇದೀಗ ಮತ್ತೆ ದೇಶದಲ್ಲಿ ಹೊಸ ಮೈತ್ರಿಕೂಟ ಎನ್ ಡಿ ಎಗೆ ಹೊರತಾಗಿ ಇಂಡಿಯಾ ಮೈತ್ರಿಕೂಟ ರಚನೆಯಾಗಿದೆ ಎಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರವನ್ನು ಪಠಿಸೋದಾಗಿ ಹೇಳಿದ್ದಾರೆ ಬಟ್ ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾಂಡ್ ಕಾದ್ ನೋಡಬೇಕು ಮುಖ್ಯವಾಗಿ ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಲೋಕಸಭಾ ಚುನಾವಣೆ ಮತ್ತೊಂದು ಕಡೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಲೋಕಸಭಾ ಚುನಾವಣೆ ಇವೆರಡೂ ಕೂಡ ಮೈತ್ರಿಕೂಟಗಳಾಗಿ ಗೆದ್ದಂತಹ ಚುನಾವಣೆಗಳು ಎಪ್ಪತ್ತೇಳರಲ್ಲಿ ಇಂದಿರಾ ಗಾಂಧಿಯನ್ನು ಸೋಲಿಸ್ಬಿಟ್ಟು ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಿ ಆದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಜೀವ್ ಗಾಂಧಿ ಅವರನ್ನ ಹಿಂದಕ್ಕೆ ಕಳಿಸಿ ಪಿ ವಿ ಸಿಂಗ್ ಅವರು ಪ್ರಧಾನಿ ಆದರು ಎಸ್ ವೀಕ್ಷಕರೇ ಈ ಬಾರಿ ಏನಾಗ್ಬೋದು ಇಂಡಿಯಾ ಮೈತ್ರಿಕೂಟದಲ್ಲಿ ಮುಖ್ಯವಾಗಿ ಯಾರು ಪ್ರಧಾನಿ ಮಂತ್ರಿ ಅಭ್ಯರ್ಥಿ ಆಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು